ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿ ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಂಭ್ರಮಾಚರಣೆ ಮುಂದುವರೆದಿದೆ. ಮೈಸೂರಿನ ಇಲವಾಲ ಗ್ರಾಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕಾಂಗ್ರೆಸ್ ಹಿರಿಯ ಮುಖಂಡ ಮರಿಗೌಡ ಸ್ವಾಮಿ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಲಾಯಿತು. ಮೆರವಣಿಗೆ ಮೂಲಕ ಆಗಮಿಸಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಮಿ ಆರಿಫ್ ಹುಸೇನ್, ಮಹೇಶ್, ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಆ ಮೂಲಕ 135 ಎಂಎಲ್ಎಗಳನ್ನು ಗೆಲ್ಲಿಸಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ಏನು ಮಾಡಿದರೆ ನಾಡಿನ 7 ಕೋಟಿ ಜನರು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ವಿಶೇಷವಾಗಿ ಇವತ್ತು ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತ ಏನಿತ್ತು, ಆ ದುರಾಡಳಿತ ಜನ ವಿರೋಧಿ ನೀತಿ ಮತ್ತು ಎಲ್ಲ ವರ್ಗದ ಹಿತವನ್ನು ಕಾಯ್ದೆ ಇರ್ತಕ್ಕಂಥದ್ದು ಬೆಲೆಗಳನ್ನು ಏರಿಸಿರ್ತಕ್ಕಂಥದ್ದು ಬೆಲೆಗಳನ್ನು ಇಳಿಸದೇ ಇರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನೋಡಿ ಕೇಂದ್ರ ಮತ್ತು ಯಡಪ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಭ್ರಷ್ಟ ಒಂದು ಘಟತೆಯನ್ನು ನೋಡಿ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಪೂರ್ಣ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿರ್ತಕ್ಕಂಥ ಕಾಣ್ತೀವಿ. ಅದಕ್ಕೆ ಈ ಕ್ಷೇತ್ರದ ಈ ರಾಜ್ಯದ ಮತದಾರರಿಗೆ ನಮಸ್ಕಾರ ತೋರಿಸ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಪಕ್ಷ ಅಧಿಕಾರಿಗೆ ಬರಬೇಕಾಗಿದೆ, ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಗೆಲ್ಲಬೇಕಾಗಿದೆ, ಕಾರ್ಯಕರ್ತರು ಅತ್ಯಂತ ಮುಖ್ಯ. ಯಾವ ಪಕ್ಷ ಕಾರ್ಯಕರ್ತಿದ್ದರೆ ಆ ಕಾರ್ಯಕರ್ತರ ಶ್ರಮ ಏನಿದೆ ಆ ಶ್ರಮದ ಫಲವಾಗಿ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉದಾಹರಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಸೂಚನೆ ಮೇರೆಗೆ ಏನು 11 ಜನ ಆಕಾಂಕ್ಷಿಗಳಿದ್ವಿ ಅವ್ರನ್ನ ಎಲ್ಲರೂ ಕೂಡ ಮನವೊಲಿಸಿ ನಾನು ಎಲ್ಲರೂ ಒಬ್ಬರು ಟಿಕೆಟ್ ಕೊಡ್ತಾ ಇದ್ದೀನಿ ಸಿದ್ದೇಗೌಡ ಅನ್ನೋರಿಗೆ. ಹಾಗಾಗಿ ನೀವೆಲ್ಲರೂ ದುಡಿಬೇಕು ಅಂತ ಹೇಳ್ತಕ್ಕಂಥ ಒಂದೇ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಕಾರ್ಯಕರ್ತರು ಮುಖಂಡರುಗಳು ಅವರ ಶ್ರಮದ ಫಲವಾಗಿ 80,000 ಮತ ಬಂದಿದೆ. 80,000 ಮತ ಬರಬೇಕಾಗಿದೆ, ಆದರೆ ಸದಸ್ಯರನ್ನ ಆಯ್ಕೆ ಮಾಡಿ ಇವತ್ತು ಕರ್ನಾಟಕದ ನಾಡಿನ ಜನತೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಎಂ ಪಿ ಪಂಡಿತ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಜನತೆ ತುಂಬಾ ಆಶೀರ್ವಾದ ಮಾಡಿದರೆ. ಇವತ್ತು ಏನು ಇವತ್ತು ನಮ್ಮ ಬೇಡಿಕೆಗಳನ್ನ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕೊಟ್ಟಿದ್ರು, ಆ ಗ್ಯಾರಂಟಿಗಳನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಹಳ ಅತ್ಯುತ್ತಮತೆಯಲ್ಲಿ ಸಾಧಕ ಅಧ್ಯಕ್ಷಕ್ಕೆ ಬರೆದ 5 ವರ್ಷ ನಿಭಾಯಿಸಿ ಕರ್ನಾಟಕ ಜನತೆಗೆ ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊತಾರೆ. ಇದುವರೆಗೂ ಅವರು ಮಾತಾಡಿ ಭರವಸೆ ಕೊಟ್ಟಿರುವಂತದ್ನ ಇವತ್ತು ಯಾವುದೇ ಕಾರಣಕ್ಕೂ ಅವರು ಇದು ಮಾಡಿಲ್ಲ. ನಮ್ಮಲ್ಲಿ ಎಲ್ಲರ ಪ್ರೀತಿಯನ್ನು ಉಳಿಸಿ ಇವತ್ತು ಮತ್ತೆ ನಾಡಿನ ಜನರ ಪ್ರೀತಿಯನ್ನು ಗಳಿಸಿ ಮತ್ತೆ ವಿಧಾನಸಭೆಗೆ ಇನ್ನೂ ಏನು 3 ಮೂವತ್ತೈದು ಬಂದಿದ್ದಾರೆ. ನೆಕ್ಸ್ಟ್ನ 2025 ವಿಧಾನಸಭೆ ಚುನಾವಣೆಗೆ 150 ಸ್ಥಾನಗಳು ಗೌರವಿತಲ್ಲಿ ಕೆಲಸವನ್ನು ನಡೆಸಿ ನಮ್ಗೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಎಲ್ಲ ನಾಡಿನ ಜನತೆ 6 ಕೋಟಿ ಜನಗಳು ಏನಿದ್ದಾರೆ ಅವರೆಲ್ಲ ಕೈ ಹಿಡಿತಾರೆ ಅಂತ ಹೇಳಿ ಇವತ್ತು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಸೇರಿರುವಂತಹ ಸಭೆಯ ಎಲ್ಲರ ಮೇಲೂ ಕೂಡ